ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಂಧನ ಆಯ್ತು, ಆ ನಾಗಿಣಿಯ ಬಂಧನವಾಯ್ತು. ನಾನು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ನನಗೊಂದು ವಿಷಯ ಗೊತ್ತಾಯ್ತು. ಈ ನಂದೀಶ ಮತ್ತು ದಿಗ್ವಿಜಯ ಎಲ್ಲ ಸೇರಿ ಒಂದು ಟೀಮ್ ಮಾಡಿಕೊಂಡು ನಾಗಮಣಿ ಹಿಂದೆ ಬಿದ್ದಿದ್ರು. ಇದು ಸರಿ ಸುಮಾರು ಒಂದು 20-22 ವರ್ಷಗಳ ಹಿಂದಿನ ಕತೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂತಂದ್ರೆ, ನಂದೀಶ ಒಬ್ಬನ ಬಿಟ್ಟು ಮಿಕ್ಕರೆಲ್ಲ ಸತ್ತೋಗಿದ್ದಾರೆ. ಇವರೆಲ್ಲರ ಸಾವಿಗೆ ಆ ಹಾವೇ ಕಾರಣ. ಅಬ್ಬಾಯ್, ಮತ್ತೆ ಹಾವಿನ ವಿಷಯ ಸುದ್ದಿಗೆ ಬಂದಿದೆ ಅಂತಂದ್ರೆ ನಾವಿದನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅದೇನೋ ಸರಿ ಉಮೇಶ್, ಆದ್ರೆ ಇವಾಗ ಇವರೆಲ್ಲ ಬಂದಿದಾರಲ್ಲ ನಾಗಮಣಿ ಹುಡ್ಕೊಂಡು, ನಿಜವಾಗ್ಲೂ ನಾಗಮಣಿ ಅಂತ ಏನಾದ್ರೂ ಇದೆಯಾ? ಈ ನಾಗಮಣಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವತ್ತು ನಮ್ಮನ್ನ ಕಟ್ಟಾಕಿ ಎಸ್ಕೇಪ್ ಆದ್ರಲ್ಲ, ಅದು ಒಂದು ದೊಡ್ಡ ಟೆರರ್ ಟೀಮ್. ಇವ್ರ ಹಿಂದೆ ಒಂದು ದೊಡ್ಡ ಕತೆನೇ ಇದೆ. ಅವರೆಲ್ಲ ಈ ಊರಿಗೆ ಬಂದಿದ್ದಾರೆ ಅಂತಂದ್ರೆ ನಾಗಮಣಿ ಈ ಊರಲ್ಲಿ ಇದ್ದೇ ಇದೆ ಅಂತ ಅರ್ಥ. ನನಗನ್ಸೋ ಪ್ರಕಾರ ಅವ್ರು ಅದನ್ನು ಪಡೆದೇ ಇಲ್ಲಿಂದ ಹೋಗಲ್ಲ. ಅಷ್ಟಲ್ಲಿ ನಾವು ಹೇಗಾದ್ರು ಮಾಡಿ ಅವ್ರನ್ನ ಹಿಡಿದು ಹೊಡಿಬೇಕು. ಹೌದು ಉಮೇಶ್, ಹಾಗೆ ನನ್ನ ಸಹಸ್ರ ಎಳಿದಾಳೆ ಅಂತ ಕಂಡು ಹಿಡಿಬೇಕು. ಆ ಗ್ಯಾಂಗ್ ನನ್ನ ಕೈಗೆ ಸಿಕ್ಕಿದ್ರೆ ಸಹಸ್ರನು ಸಿಕ್ಕೇ ಸಿಗ್ತಾಳೆ. ನಡಿ ಹುಡ್ಕೋಣ, ಹಾಂ ಬಾ. ರಾತ್ರಿ ಪೊಲೀಸರಿಂದ ಹೇಗೋ ತಪ್ಪಿಸ್ಕೊಂಡಾಯ್ತು, ಆದರೆ ನಾಗಮಣಿಯನ್ನು ತೆಗೆದುಕೊಂಡೋಗಿರೋ ಆ ನಾಗಿಣಿ ಎಲ್ಲಿದ್ದಾಳೆ? ಕಣ್ಣೂರು ಬಿಟ್ಟು ಅವಳು ಎಲ್ಲಿ ಹೊರಹೋಗಕ್ಕೆ ಸಾಧ್ಯ ಇಲ್ಲ ಅಂತ ನೀವೆಲ್ಲ ಗುರುಜಿ ಹೇಳಿರೋದು? ಹೌದು ಹೇಳಿದ್ದೆ, ಆದರೆ ಅವಳ ಕೈಯಲ್ಲಿರೋ ನಾಗಮಣಿಯ ಶಕ್ತಿ ಅವಳ ಮನಸ್ಸನ್ನು ಬದಲಾಯಿಸಿರ್ಬೋದಲ್ಲ. ಏನು ಹೇಳ್ತಾ ಇದೀಯ? ಹೌದು ಪ್ರೊಫೆಸರ್, ನಾಗಲೋಕಕ್ಕೆ ನಾಗಮಣಿಗೆ ಶಿವನಿಗೆ ಏನು ಸಂಬಂಧ ಇದೆ ಅಂತ ನಿಮಗೆ ಗೊತ್ತೇ ಇದೆ. ಅವಳು ಹುಡುಕೊಂಬಂದಿರೋದು ನಾಗಮಣಿಗೆ ಅಂದ ಮೇಲೆ ನಾಗಮಣಿಯ ಶಕ್ತಿಯನ್ನು ಬಳಸ್ಕೊಂಡು ಅವಳ ಸಮಸ್ಯೆಯನ್ನು ಪರಿಹರಿಸ್ಕೋಬೋದಲ್ಲ. ಅಲ್ಲ, ಎಲ್ಲ ಕಷ್ಟಪಟ್ಟು ಕೊನೆಗೆ ನೋಡಿದ್ರೆ ಪೊಲೀಸ್ ನಮ್ಮನ್ನ ಹಿಡಿಯಕ್ಕೆ ಬಂದ್ರು, ನಾವು ಅವ್ರ ಕೈ ತಪ್ಪಿಸ್ಕೊಂಡು ಇಲ್ಲಿ ಬಂದು ನಿಂತಿದ್ದೀವಿ. ಆ ಪೊಲೀಸರಿಗೆ ನಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತು, ಹಾಗಾಗಿ ಅವ್ರು ನಮ್ಮ ಬಗ್ಗೆ ಎಲ್ಲ ಕಡೆ ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಅನಿಸ್ತಿದೆ. ಇನ್ನು ಈ ಊರಾಚೆ ನಾವು ಹೋಗ್ಬಿಟ್ರೆ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡಿಬಿಡ್ತಾರೆ, ನಾವು ಜೈಲಲ್ಲಿ ಇರ್ತೀವಿ ಅಷ್ಟೇ. ಏ ಸುಮ್ಮನೆ ತಲೆ ಕೆಟ್ಕೊಂಡು ಏನನ್ನ ಮಾತಾಡ್ಬೇಡ ಕಣೋ. ನಾಗಮಣಿ ನಮ್ಮ ಕೈಗೆ ಸಿಕ್ಕಿದ್ಮೇಲೆ ಯಾವ ಪೊಲೀಸು ಯಾವ ಮಿಲಿಟ್ರಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ, ಸುಮ್ಮನಿರಾ. ಆದರೆ ಆ ನಾಗಮಣಿ ನಮ್ಮ ಕೈಲಿಲ್ವಲ್ಲ, ಅದಿರೋದು ಶಿವನಿ ಕೈತಾನೆ. ನಾಗಮಣಿ ನಮ್ಮ ಕೈಯಲ್ಲಿ ಇರದೇ ಇರ್ಬೋದು, ಆದರೆ ಸಹಸ್ರ ನಮ್ಮ ಜೊತೆ ಇದ್ದಾಳಲ್ಲ. ಯಾರು ಕಾಣದ ಜಾಗದಲ್ಲಿ ಸಹಸ್ರ ಇದ್ದಾಳೆ, ಅವಳಿಗೋಸ್ಕರ ನಾಗಿಣಿ ಬರಲೇಬೇಕು. ಅವಳಿಗೋಸ್ಕರ ಇವಳು ಯಾಕೆ ಬರ್ತಾಳೆ? ತಪ್ಸ್ಕೊಂಡು ಹೋಗೋ ಅವಕಾಶ ಸಿಕ್ಕರೆ ತಪ್ಸ್ಕೊಂಡು ಹೋಗ್ತಾಳೆ. ಖಂಡಿತ ಬರ್ತಾಳೆ. ನಾಗಮಣಿ ಇದ್ದ ಮಾತ್ರಕ್ಕೆ ಶಿವಾನಿ ಊರಿಂದ ಹೊರಗೆ ಹೋಗಲು ಸಾಧ್ಯವೇ ಇಲ್ಲ. ಅವಳು ಈ ಊರಿನಿಂದ ಹೊರಗೆ ಹೋಗಬೇಕಾದ್ರೆ ಸಹಸ್ರಳ ಸಹಾಯ ಬೇಕೇ ಬೇಕು. ಆ ಕಾರಣಕ್ಕಾದರೂ ಸಹಸ್ರಳನ್ನು ಹುಡುಕೊಂಡು ಬಂದೇ ಬರ್ತಾಳೆ. ಹುಡ್ಕೊಂಡು ಬಂದ್ರೆ ಸಹಸ್ರನ ನಿನ್ ಜೊತೆ ಕಳಿಸ್ಬೇಕು ಅಂದ್ರೆ ನಾಗಮಣಿಯನ್ನ ನಮಗ್ ಕೊಡು ಅಂತ ಕೇಳೋದು, ಒಳ್ಳೆ ಮಾತಲ್ಲಿ ಕೇಳೋದು, ಬಗ್ಲಿಲ್ಲ ಅಂದ್ರೆ ಎದುರಿಸೋದು, ಅದಕ್ಕೂ ಒಪ್ಲಿಲ್ಲ ಅಂದ್ರೆ ಸ್ತಂಭನ ಪ್ರಯೋಗ ಮಾಡೋದು, ನಾಗಮಣಿಯನ್ನ ಪಡೆಯೋದು, ಅಲ್ಲಿಂದ ಹೊರಡೋದು, ಇದೇ ನಮ್ಮ ಪ್ಲಾನು. ಉದ್ದೇಶ ಏನೋ ಸರಿಯಾಗೇ ಇದೆ, ಆದ್ರೆ ಈ ಊರಲ್ಲಿ ನಾಗಿಣಿ ಬಂದ್ಸೋಕೆ ಪ್ರಯತ್ನ ಆಗ್ತಾನೆ ಇದೆ ಅಲ್ವಾ? ನಾಗಿಣಿ ನಮ್ಮ ಕೈಗೆ ಸಿಗೋಕ್ಕೂ ಮುಂಚೆ ಆ ಜಿನ್ನ ಕೈಗೆ ಸಿಗಾಕೊಂಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗುತ್ತಲ್ಲ. ಹೌದಲ್ಲ ಮಾಣಿಕ್ಯ, ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು, ಏನಾದರೂ ಮಾಡು. ಉಸ್ತಾದ್, ಸಹಸ್ರ ನನ್ನ ಕಾರಣ ಆದವಳು,
ಇದುವರೆಗೂ ಬಂದಿಲ್ಲ. ಅವಳು ಇಲ್ಲ ಅಂದ್ರೆ ಈ ಊರೇ ಊರಲ್ಲ. ಏನಾದ್ರೂ ಮಾಡಿ ಸಹಸ್ರನ ಹುಡುಕೊಡಿ. ಕೋಯಿ ಚಿಂತಾ ನಹಿ ಕರೋ, ವೋ ಲಡ್ಕಿ ಕೋ ಕುಚ್ ನಹಿ ತಕ್ಲೀಫ್ ಹೋತಾ ಹೈ, ಸಹಸ್ರ ಥೋಡಿ ಹಿ ದೇರ್ ಮೇ ಇದರ್ ಆನೆ ವಾಲಿ ಹೈ ಹೈ. ಮೈ ರಾತ್ ಕೋ ರಹಮಾನ್ ಕೋ ದುಆ ಕರ್ನೆ ಕೆ ಟೈಮ್ ಮೇ ಮುಝೆ ಸಬ್ ಖುದ್ ಖುದ್ ಪತಾ ಚಲ್ ಗಯಾ, ಕೋಯಿ ಶಕ್ತಿ ಸಹಸ್ರ ಕೋ ಬಂದ್ ನಹಿ ಕರ್ ಸಕ್ತಾ ಹೈ, ಥೋಡಿ ಹಿ ದೇರ್ ಮೇ. ಏನ್ ಹೇಳ್ತಾವ್ರಿ ಇವರು? ಸಹಸ್ರಾಗೆ ಕರೆಸೋದು ಅವ್ರದಗೆ ಜವಾಬ್ದಾರಿ ಅಂತ ರಾತ್ರಿನೇ ಪೂಜೆ ಮಾಡಿ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ರೆ ಗುರುಗಳೇ, ಸಹಸ್ರ ಇಲ್ಲಾಂದ್ರೆ ಏನು ನಡೆಯಲ್ಲ. ಹೌದು ಉಸ್ತಾದ್, ಬೇಗ ಪೂಜೆ ಮಾಡಿ, ತಡ ಮಾಡೋದ್ ಬೇಡ. ಇವತ್ತೇ ನಾಗಿಣಿ ಬಲಿ ಆಗ್ಬೇಕು, ಸಮಸ್ಯೆ ಎಲ್ಲ ಪರಿಹಾರ ಆಗ್ಬೇಕು, ಊರಿಗೆ ಹೊಂಟಿರೋ ಶಾಪ ದೂರ ಆಗ್ಬೇಕು, ಸಾಹಸ ಬರ್ಬೇಕು. ಪಂಚಿ ಪಂಚಿ ಅವಳನ್ನ ಲಾಕ್ ಮಾಡಿ ನಾಗಮಣಿ ನನ್ನ ಕೈಗೆ ಸಿಗೋ ಹಾಗೆ. ಅವಳು ಅವಳ ಬಂಧನ ಆಗ್ಬೇಕು. ಅವಳಿಗೆ ಏನ್ ತೊಂದರೆ ಮಾಡಬೇಕು ಶಕ್ತಿನೇ ಇರಬಾರ್ದು. ಆ ಟೈಮ್ನಲ್ಲಿ ನಾಗಮಣಿನ ನಾನು ಎತ್ಕೊಂಡು ಹೋಗ್ಬಿಡ್ತೀನಿ. ನಾಗಿಣಿ ಅವಳು ಬಂದು ಒಂದ್ಸಲ ಬಂಧನ ಆದ್ರೆ ಅವಳ ಸ್ಪರ್ಶದಿಂದ ಕಣ್ಣಮ್ಮನ ಕಣ್ಣು ಶಾಂತ ಆದ್ರೆ ಅಷ್ಟೇ ಸಾಕು. ಅದು ನನಗೆ ಸ್ವಂತ. ಯೂಸಫ್ ಜಿನ್ನಾ, ನಾಗಿಣಿಯನ್ನ ಬಂಧಿಸೋಕೆ ಪೂಜೆ ಶುರು ಮಾಡಾಯ್ತು. ಈಗ ನಾವಿರೋ ಸ್ಥಿತಿಯಲ್ಲಿ ಯೂಸಫ್ ಜಿನ್ನಾ ವಿರುದ್ಧ ಹೋರಾಟಕ್ಕೆ ಟೈಮ್ ಇಲ್ಲ. ಹೌದು, ನಾಗಿಣಿ ಬಂಧನ ಆಗೋದಕ್ಕಿಂತ ಮುಂಚೆ ನಾವು ಅವಳನ್ನು ಬಂಧಿಸ್ಬೇಕು. ಅವಳು ಬಚ್ಚಿಟ್ಟಿರೋ ನಾಗಮಣಿ ಎಲ್ಲಿದೆ ಅಂತ ತಿಳ್ಕೋಬೇಕು ಅಷ್ಟೇ. ಹೇಗೋ ಸಹಸ್ರ ನಮ್ ಜೊತೆ ಇದ್ದಾಳೆ, ಅವಳು ಇರೋವರೆಗೂ ನಮ್ಗೇನ್ ಭಯ ಇಲ್ಲ. ಇದ್ಯಾಕೋ ನನಗೆ ಸರಿ ಅನ್ಸ್ತಿಲ್ಲ. ಪೊಲೀಸರೆಲ್ಲ ಬೇರೆ ನಮ್ನ ನೋಡ್ಬಿಟ್ಟಿದ್ದಾರೆ. ನಮ್ನ ಅಟ್ಯಾಕ್ ಮಾಡಕ್ ಬಂದಾಗ ಊರವರೆಲ್ಲ ಅವ್ರ ಪರ ನಿಂತ್ಬಿಟ್ರೆ? ಊರಲ್ಲ, ಯಾರೇ ಅವಳ ಪರವಾಗಿ ನಿಂತರೋ ನಮಗೆ ಭಯವಿಲ್ಲ. ಏಕೆಂದರೆ ನಮ್ಮ ಜೊತೆ ಸಹಸ್ರಳಿದ್ದಾಳೆ. ಸಹಸ್ರಳಿಗೆ ತೊಂದರೆ ಆಗೋದು ಊರಿನ ಜನಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಮಗೆ ಯಾವುದೇ ಭಯವಿಲ್ಲ. ಅಲ್ಲ ಗುರುಜಿ, ಸುಮ್ಮನೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಆ ನಾಗಿನಿ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡ್ರೆ ನಮಗೆ ಅವಳನ್ನ ಬಂಧಿಸೋಕೆ ಈಸಿ ಆಗುತ್ತೆ. ಅದೇ ಪ್ರಯತ್ನದಲ್ಲಿದ್ದೇನೆ. ಓಂ ಸರ್ವಂತರ್ಯಾಮಿ, ಓಂ ಸರ್ವಂತರ್ಯಾಮಿ, ಸರ್ವಂತರ್ಯಾಮಿ. ಬಂಧನ ಆಯ್ತು, ಆ ನಾಗಿಣಿಯ ಬಂಧನವಾಯ್ತು. ಜಿನ್ನ ಅವಳನ್ನು ಬಂಧಿಸುವ ಮುಂಚೆ ಅವಳು ನಮ್ಮ ವಶವಾದಳು. ಹಾಗಾದ್ರೆ ನಾವಿವಾಗ ಶಿವಾನಿ ಇರೋ ಕಡೆ ಹೋಗೋಣವಾ? ಬೇಡ ಬೇಡ, ಹೋಗೋದ್ ಬೇಡ. ಸಹಸ್ರ ಇರೋ ಕಡೆ ಶಿವಾನಿನೇ ಬರ್ಲಿ. ನೀನ್ ಹೇಳೋದು ಸರಿಯಾಗೇ ಇದೆ. ನೋಡಿ,
ಎಲ್ಲರೂ ತುಂಬ ಸೂಕ್ಷ್ಮವಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾರಾದರೂ ಬಂದ್ರೂ ಅವ್ರನ್ನ ಎದುರಿಸಿ ಮುನ್ನುಗ್ಗಬೇಕಾಗತ್ತೆ. ಮಾತು ಬೇಡ, ಶಕ್ತಿ ಶಿವಾನಿನ ಸಹಸ್ರ ಹತ್ರ ಕರ್ಕೊಂಬರುತ್ತೆ, ಬನ್ನಿ ಹೊರಡೋಣ. ಖುದಾ ಪರ್ವರ್ದಿಗಾರ್, ಬೇಸಾಬ್ ಗಾಲೋ ವಾಲೋಕೋ ಅಚ್ಚಾ ಕರೋ, ಸಬ್ಕೋ ಬಲಾ ಕರೋ ಪರ್ವರ್ದಿಗಾರ್. ಬಾಬಾ, ನಮ್ಮ ಸಾಹಸ ಎಲ್ಲಿ? ಅವಳನ್ನ ಹುಡ್ಕಕ್ ಹೋದ ನಮ್ಮ ಅಭಯ ಎಲ್ಲಿ? ಬಂದು ಗೊತ್ತಾಗ್ತಿಲ್ಲ. ಯಾ ಪರ್ವರ್ದಿಗಾರ್, ಸಬ್ಕು ಚರ್ಚಾ ಹೋ ಜಾಯೇಗಾ, ಸಬ್ಕೋ ಬಲಾ ಹೋ ಜಾಯೇಗಾ. ಯಾ ಖುದಾ, ನಮ್ಮ ಸಹಸ್ರ ಬದುಕಿದ್ದಾಳೆ, ಆದರೆ ಬಂಧನದಲ್ಲಿದ್ದಾಳೆ. ಬಂಧನದಲ್ಲಿದ್ದಾಳ? ಯಾರು ಯಾರು ಅವಳನ್ನ ಬಂಧಿಸಿರೋದು? ಇನ್ಯಾರು ಬಂಧಿಸಿರ್ತಾರೆ ವಸಂತಣ್ಣ? ನಾಗಿಣಿ, ಆ ನಾಗಿಣಿದ ಕೆಲಸ ಇದೆಲ್ಲ. ಸಹಸ್ರ ನಮ್ಮ ಊರಿನ ಹೆಣ್ಮಗಳು, ನಾಗಗಳಂದ್ರೆ ಉರಿದು ಬಿಡೋ ಗುಣದವಳು. ಅವಳು ಇಲ್ಲಿದ್ರೆ ಆ ನಾಗಿಣಿಗೆ ಬೇರೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ಅಂತ ಆ ಸಹಸ್ರನ ಬಂಧಿಸಿರ್ತಾಳೆ. ಉಸ್ತಾದ್, ಇಂಥ ಎಲ್ಲ ಕೆಲಸ ಮಾಡಿದ್ದಾಳು ಅವಳು, ಮತ್ತೆ ಆಗ್ತಾಡ ಆ ನಾಗಿಣಿಗೆ ಇಲ್ಲಿಂದ ಕರೆಸಿ ಅವಳು ಬಾಯಲ್ಲಿ ಸಹಸ್ರ ಎಲ್ಲಿದ್ದಾಳೆ ಅಂತ ನಾವು ಕೇಳಿ ತಿಳ್ಕೋಬೇಕು. ಶತಶೃಂಗ, ಅವಳನ್ನ ಇಲ್ಲಿ ಕರೆಸೋದಕ್ಕೆ ತಾನೇ ನಾವು ಈ ಪೂಜೆ ಮಾಡ್ತಾ ಇರೋದು. ಏನಪ್ಪ ನೀವು, ಸಹಸ್ರ ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ ಇಲ್ವಲ್ಲ ನಿಮ್ಗೆ? ಇವ್ರು ಅದೇನೋ ಪೂಜೆ ಮಾಡ್ತಾರೆ ಅಂತ ಇಲ್ಲಿ ಬಂದು ನಿಂತಿದೀರ. ಅಭಯ್, ಏನೋ ಮಾತಾಡ್ತಾ ಇದೀಯಾ? ಸಹಸ್ರ ಕಾಣಿಸ್ತಲ್ಲ ಅಂತಾನೆ ಈ ಪೂಜೆ ಮಾಡ್ತಾ ಇರೋದು? ಆ ನಾಗಿಣಿ ನಮ್ ಸಹಸ್ರನ ಬಂಧಿಸಿದಾಳೆ ಕಣೋ. ಬಾಬಾ, ತುಂಬಾ ದೊಡ್ಡವರು, ಮಹನೀಯರು, ನಾಗಿಣಿನ ಕರೆಸಿ ನಮ್ ಸಹಸ್ರ ಎಲ್ಲಿದ್ದಾಳೆ ಅಂತ ಹೇಳ್ತಾರಂತೆ ಕಣೋ. ಅಪ್ಪ ಸುಮ್ನೆ ಇರಪ್ಪ. ಸೊ ಈ ಊರಲ್ಲಿ ಏನೇನು ಹೇಳಿದ್ರು ಅದಕ್ಕೆ ನಾಗಿಣಿ ಕಾಣಣ. ನಿಮ್ಗಳಿಗೆಲ್ಲ ಅದ್ ಯಾವಾಗ ಬುದ್ಧಿ ಬರುತ್ತೋ? ನನ್ ಸಹಸ್ರ ಸಿಗ್ಲಿ, ಒಬ್ಬೊಬ್ಬಂಗು ಇದೆ. ಮಣಿಕೇವ್ರೆ, ನಾಗಿಣಿ ನಮ್ಮ ಬಂಧನದಲ್ಲಿದ್ದಾಳೆ ಅಂತ ಹೇಳಿದ್ರಲ್ಲ, ಎಲ್ಲಿದ್ದಾಳೆ? ಕರ್ಸಿ ಅವಳ. ನಿಧಾನ ನಿಧಾನ. ಓಂ ಸರ್ವಂತರ್ಯಾಮಿ. ನಾಗಿಣಿ, ಈಗ ನೀನು ನಮ್ಮ ಬಂದಿ. ನಾಗಿಣಿಯಲ್ಲ, ನಾಗಲೋಕದ ರಾಣಿ. ನಾವಿಲ್ಲಿ ಮಾತಾಡ್ತಾ ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ ಮಾಣಿಕ್ಯವ್ರೆ. ನಾವೀಗ ಇವಳನ್ನ ಕರ್ಕೊಂಡು ಹೋಗ್ಬೇಕು, ನಾಗಮಣಿ ಎಲ್ಲಿ ಬಚ್ಚಿದ್ದಾಳೆ ಕೇಳಬೇಕು. ಈ ಊರಿನಲ್ಲಿ ಇಲ್ಲಿ ನಿಂತು ನಾವು ಏನೇ ಮಾಡಿದರೂ ಊರಿನ ಜನಕ್ಕೆ ಗೊತ್ತಾಗುತ್ತದೆ. ಊರಿನ ಎಲ್ಲ ಜನ ನಮ್ಮ ಮೇಲೆ ತಿರುಗಿ ಬಿದ್ದರೆ ನಮ್ಮ ಮಂತ್ರ ಪ್ರಯೋಗ ಕೂಡ ಕೆಲಸಕ್ಕೆ ಬರದೆ ಹೋಗಬಹುದು. ಸಹಸ್ರನ ಬಚ್ಚಿಟ್ಟ ಕಡೆ ಹೋಗೋಣ, ಇವಳು ಅಲ್ಲಿ ಕರ್ಕೊಂಡು ಹೋಗೋಣ. ಪ್ರೊಫೆಸರ್, ಇವಳಿಂದ ನಮಗೇನು ತೊಂದರೆ ಆಗಲ್ವಾ? ಬಂಧನದಲ್ಲಿದ್ದಾಳೆ ಅಂತಂದ್ರೆ ಇವಳಿಂದ ಯಾರಿಗೂ ತೊಂದರೆ ಆಗಲ್ಲ, ಇವಳನ್ನ ಯಾರು ಕಾಪಾಡಕ್ಕೂ ಬರಲ್ಲ. ಓ ಸರ್ವಂತರ್ಯಾಮಿ.
ನಾಗಿಣಿ, ನಿನ್ನ ಮಂತ್ರ ಬಂಧನ ಕಳಚಿದೆ. ಈಗ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾಗಿಣಿ. ಹೌದು, ನೀನ್ ಉತ್ತರ ಕೊಟ್ಬಿಟ್ರೆ ನಿನ್ ದಾರಿ ನಿನ್ಗೆ, ನಮ್ ದಾರಿ ನಮ್ಗೆ. ಇಲ್ಲ ಅಂದ್ರೆ ತುಂಬಾ ನರ್ಕ ಅನ್ಭವಿಸ್ಬೇಕಾಗುತ್ತೆ ನಾಗಿಣಿ. ಏ ಯಾರ್ ನೀವೆಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾಗಮಣಿಯ ವಿಚಾರ. ನಿನ್ನೆ ನೀನು ಕಣ್ಣೂರಿನಿಂದ ನಾಗಮಣಿಯನ್ನು ಪ್ರಸನ್ನಗೊಳಿಸಿ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು. ಅದನ್ನು ನೀನು ನಮಗೆ ಕೊಡಬೇಕು. ನಿನ್ನ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೇನೆ, ಆದ್ರೆ ನಾಗಮಣಿಯನ್ನು ನಿನ್ನ ಕೈ ಕೊಡಲ್ಲ. ಹಠ ಬೇಡ, ನೀನು ಇಲ್ಲಿ ಬರೀ ಹೆಣ್ಣು ಮಾತ್ರ. ನಿನ್ನ ಬಳಿ ಯಾವ ನಾಗಶಕ್ತಿಯೂ ಇಲ್ಲ, ಯಾವ ದೈವ ಶಕ್ತಿಯೂ ಇಲ್ಲ. ಆದ್ರೆ ಮನ್ಸಲ್ಲಿ ಭಕ್ತಿ ಇದೆ, ನಾಗಲೋಕದ ಮೇಲೆ ಗೌರವ ಇದೆ, ಶಿವನ್ ಮೇಲೆ ನಂಬಿಕೆ ಇದೆ, ಹಾಗೆ ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದಾಗಲ್ಲ ಅನ್ನೋ ವಿಶ್ವಾಸ ಇದೆ. ಇಷ್ಟಿದ್ರೆ ಸಾಕು, ನನ್ನಿಂದ ನೀವ್ ಯಾವ ವಿಚಾರನೂ ತಿಳ್ಕೊಳಕ್ಕಾಗಲ್ಲ. ನಾಗಮಣಿ ಕೂಡ ನಿಮ್ಗೆ ಯಾರಿಗೂ ಸಿಗೋದಿಲ್ಲ. ಓ, ಕಣ್ಣೂರಿನ ಮಗಳು, ಕಣ್ಣೂರಿನ ಸಹಸ್ರ, ಕಣ್ಣಮ್ಮನ ವರಪ್ರಸಾದ ಶತ್ರು ಪರವಾಗಿಲ್ವಾ? ಹೇಳೋ, ನಾಗಮಣಿ ಕೊಡಲ್ವಾ? ಮಾಣಿಕ್ಯರೇ, ಸಹಸ್ರಗಳನ್ನು ಬಂಧ ಮುಕ್ತಗೊಳಿಸಿ ಕರೆಸಿ. ಸರ್ವಂತರ್ಯಾಮೇ ಸಹಸ್ರ. ಏನಾಗಿದೆ ನಿನ್ಗೆ? ಇಲ್ಲಿ ನೋಡು, ನಾನು ಶಿವಾನಿ ಬಂದಿದ್ದೀನಿ. ಸಹಸ್ರ ಮಾತಾಡು. ಏಯ್, ನೀವೆಲ್ಲ ಏನ್ ಮಾಡಿದಿರಾ ಇವಳಿಗೆ? ಹೇಳೋ, ನಾಗಮಣಿ ಎಲ್ಲಿದೆ ಅಂತ ಹೇಳು, ಇಲ್ಲಾಂತಂದ್ರೆ ಸಹಸ್ರ ಸಾವಾಗತ್ತೆ. ಅವಳು ಸಾವಾಗಕ್ಕೆ ನಿನಗಿಷ್ಟನಾ? ಒಂದು ಸಾವನ್ನ ತಪ್ಪಿಸಿ ನಾಗಮಣಿನ ನಿಮಗೆ ಕೊಡಕ್ ಬಂದ್ರೆ ಅಲ್ಲಿ ಸಾವಿರಾರು ಸಾವುಗಳೇ ನಡೆದು ಹೋಗುತ್ತೆ. ಏನಾದ್ರೂ ಆಗಲಿ, ನಾನ್ ಮಾತ್ರ ನಾಗಮಣಿನ ನಿಮಗೆ ಕೊಡೋದಿಲ್ಲ. ಹಾಗಾದ್ರೆ ಸಹಸ್ರ ಬದುಕೋದು ಬೇಡವಾ? ನೋಡಿ, ಯಾವುದೇ ತೊಂದರೆನೂ ಆಗ್ಬಾರ್ದು. ಆ ತೊಂದರೆ ಆಗ್ಬಾರ್ದು ಅಂತಂದ್ರೆ ನಾಗಮಣಿ ಎಲ್ಲಿದೆ ಅಂತ ಹೇಳು, ಇಲ್ಲಾಂದ್ರೆ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳು. ಅದನ್ನ ತಂದು ನನ್ನ ಕೈ ಕೊಡ್ಬೇಕು, ಇಲ್ಲ ಅಂತಂದ್ರೆ ಇವಳ ಸಾವಾಗತ್ತೆ. ಆದೇಶ, ಒಂದು ನಿಮಿಷ. ವಶೀಕರಣಗೊಳಿಸಿ, ಇವಳ ಬಾಯಿಂದ ಸತ್ಯವನ್ನು ಹೇಳಿಸುತ್ತೇನೆ. ಓಂ ಸರ್ವಂತರ್ಯಾಮಿ. ಈಗ ನೀನು ನಮ್ಮ ನಿಯಂತ್ರಣದಲ್ಲಿದ್ದೀಯ. ನಿನ್ನ ಮನಸ್ಸು ನಾನು ಹೇಳಿದ ಹಾಗೆ ಕೇಳುತ್ತದೆ. ಸತ್ಯ ಹೇಳು, ನಾಗಮಣಿಯನ್ನು ಎಲ್ಲಿಟ್ಟಿದ್ದೀಯ? ಶಾಂತಗೊಳಿಸಿದ ನಾಗಮಣಿಯನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯ ಹೇಳು ನಾಗಿಣಿ. ಹೇಳು, ಎಲ್ಲಿಟ್ಟಿದ್ದೀಯ ಹೇಳು. ನಾಗಮಣಿನ ಕಣ್ಣಮ್ಮನ ದೇವಸ್ಥಾನ ಎದುರುಗಡೆ ಇರೋ ಅರಳಿ ಕಟ್ಟೆಯಲ್ಲಿ ಬಚ್ಚಿಟ್ಟಿದ್ದೇನೆ. ಹಾ
ವೆರಿ ಸಿಂಪಲ್, ನಾಗಮಣಿ ಎಲ್ಲಿದೆ ಅಂತ ತಗೊಂಡು ಕೊಡು, ನಾವಿಲ್ಲೇ ಕಾಯ್ತಾ ಇರ್ತೀವಿ. ಪೊಲೀಸರು ಬಂದ್ರು ಅಂತ ಕಾಣುತ್ತೆ, ನಾವಿರೋ ಜಾಗ ಅವ್ರಿಗೆ ಗೊತ್ತಾಗೋಗಿದೆ.